ಸಕಲೇಶ್ಪುರ ತಾಲೂಕಿನ ಹೆಗ್ಗೋವೆ ಗ್ರಾಮದಲ್ಲಿ ಸೋಮವಾರ ಮುಂಜಾನೆ ಕಾಡಾನೆಯೊಂದು ಮನೆ ಎದುರಿನ ದನದ ಕೊಟ್ಟಿಗೆ ಮೇಲೆ ದಾಳಿ ಮಾಡಿ ಆತಂಕ ಹುಟ್ಟುಹಾಕಿತ್ತು. ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಒಟ್ಟಿಸಲಗ ಏಕಾಏಕಿ ಕೊಟ್ಟಿಗೆಗೆ ಹಣೆಯಿಂದ ಕೂತಿದೆ. ಒಳಗೆ ಕಟ್ಟಿದ್ದ ಹಸುವಿನ ಮೇಲೆ ದಾಳಿ ಮಾಡುವ ಉದ್ದೇಶದಿಂದ ನುಗ್ಗಿ ಕೊಟ್ಟಿಗೆಯ ಚಾವಣಿಗೆ ಡಿಕ್ಕಿ ಹೊಡೆದು ನಂತರ ಅಲ್ಲಿಂದ ಕಾಲ್ಕಿತ್ತಿದೆ. ಹಾಲು ಕರೆಯುವ ಸಮಯದಲ್ಲಿ ಆನೆ ಬಂದಿದ್ರೆ ಇನ್ನೂ ಹೆಚ್ಚಿನ ಅನಾಹುತ ಸಂಭವಿಸುತ್ತಾ ಇತ್ತು ಅಂತ ಮನೆ ಮಾಲೀಕರಾದ ಮಂಜುನಾಥ್ ಹಾಗೆ ನಾಗರಾಜ್ ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆ ದಾಳಿಯ ದೃಶ್ಯಾವಳಿಗಳನ್ನು ಅವರು ಮೊಬೈಲ್ ಕ್ಯಾಮರಾ ಬಳಸಿ ಸೆರೆ ಹಿಡಿದಿದ್ದು ವಿಡಿಯೋ ವೈರಲ್ ಆಗಿದೆ. ನಂಜನಗೂಡಿನ ಪ್ರತಿಷ್ಠಿತ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. 3ನೇ ಬಾರಿಗೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಮಡುವಿನಹಳ್ಳಿ ಶಾಂತಮೂರ್ತಿ ಆಯ್ಕೆಯಾದರು. ಚುನಾಯಿತ 14 ಹಾಗೆ ಒಂದು ಸರ್ಕಾರದ ನಾಮನಿರ್ದೇಶನ ಸೇರಿ ಒಟ್ಟು 15 ನಿರ್ದೇಶಕರಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಡುವಿನಹಳ್ಳಿ ಶಾಂತಮೂರ್ತಿ ಹಾಗೆ ಹುಲ್ಲಹಳ್ಳಿಯ ಮೋಹನ್ ಶಂಕರ್ ನಾಮಪತ್ರ ಸಲ್ಲಿಕೆ ಮಾಡಿದರು. ಶಾಂತಮೂರ್ತಿಗೆ 10 ಮತಗಳು, ಮೋಹನ್ ಶಂಕರ್ಗೆ ಕೇವಲ 4 ಮತಗಳು ಚುನಾವಣೆಯಾದವು. ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಿನೇಷನ್ ಹಾಕದ ಕಾರಣ ಅವರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ವೈದ್ಯಕೀಯ ವೆಚ್ಚ ಮಂಜೂರು ಮಾಡಲು ಶಿಕ್ಷಣ ಸಂಯೋಜಕ ಲಂಚ ಕೇಳಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದ ಬಿಇಒ ಕಚೇರಿಯ ಶಿಕ್ಷಣ ಸಂಯೋಜಕ ಚಂದ್ರಶೇಖರ್ ವೈದ್ಯಕೀಯ ವೆಚ್ಚ ಮರುಪಾವತಿಸಲು ಲಂಚ ಕೇಳಿರುವಂತಹ ಆಡಿಯೋ ವೈರಲ್ ಆಗಿದೆ. ಕನಕಪ್ಪ ತಳವಾರ್ ಎನ್ನುವ ವ್ಯಕ್ತಿ ಹೃದಯ ಸಂಬಂಧಿ ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿದ್ದರು. ಚಿಕಿತ್ಸೆಯ ವೆಚ್ಚದ ಬಿಲ್ 1,20,000 ಮರುಪಾವತಿಸಲು 2-3 ಸಾವಿರ ಲಂಚ ಕೇಳಿದ್ದಾನೆ. ಚಂದ್ರಶೇಖರ್ ಬಿಇಒ ಉಮಾದೇವಿ ಸೊನತ್ ಪರವಾಗಿ ಲಂಚ ಕೇಳಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಾವಿಯಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ನೀರು ಪಾಲಾದ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ನಡೆದಿದೆ. ಸೈದ ಪಟೇಲ್ ಬಿರಾದಾರ್ಗೆ ಸೇರಿದ ಜಮೀನಿನ ಬಾವಿಯಲ್ಲಿ ಈಜಲು ಹೋದಾಗ ಈ ದುರ್ಘಟನೆ ಸಂಭವಿಸಿದ್ದು ಸನ್ನಾವುಲಾ ಗುಂದಗಿ ಮೃತಪಟ್ಟಂತಹ ಯುವಕನಾಗಿದ್ದಾನೆ. ಇನ್ನೂರುವ ಬಾಲಕ ಸೊಹೇಲಾ ಮೃತದೇಹ ಪತ್ತೆಗಾಗಿ ಶೋಧ ನಡೆದಿದೆ. ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.